ಭಾರತ ಐಕ್ಯತೆ ರಾಷ್ಟ್ರ. ಹಿಂದೂ, ಮುಸ್ಲಿಂ, ಬೌದ್ಧ, ಕ್ರೈಸ್ತ, ಜೈನ, ಸಿಖ್ಖ, ಪಾರಸಿ ಎಲ್ಲರೂ ಇರುವಂಥ ದೇಶ ಭಾರತ. ಬರೀ ಹಿಂದೂಗಳಿರುವಂಥ ದೇಶ ಅಲ್ಲ ಭಾರತ. ಸ್ವಾತಂತ್ರ್ಯ ಹೋರಾಟಕ್ಕೂ ಸಹ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ಹೋರಾಟ ಮಾಡಿದ್ದಾರೆ. ಹೀಗಿರುವಾಗ ಹಂಗೆ ಬರುತ್ತೆ, ಯಾರು ಅಲ್ಪಸಂಖ್ಯಾತರಾಗಿದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರ ಪರವಾಗಿ ಘೋಷಣೆ ಮಾಡೋದು ತಪ್ಪೇನಿಲ್ಲ. ಅವರ ಅಭಿಪ್ರಾಯ ಅಷ್ಟೇ, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಬಡವ್ರ ಪರ, ಎಲ್ಲರ ಪರ, ಸರ್ವ ಜನಾಂಗದ ಪರ ಇರೋದರಿಂದ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತೇವೆ. ಸರ್, ಒಂದು ಒಬ್ಬ ದೇಶದ ಪ್ರಧಾನಿಯಾಗಿ ಒಂದು ಧರ್ಮವನ್ನು ಈ ಥರ ಟಾರ್ಗೆಟ್ ಮಾಡಿ ಮಾತಾಡೋವಂಥದ್ದು ಎಷ್ಟು ಸರಿ ಅಂತ ನೋಡ್ರಿ. ಪ್ರಧಾನಿ ಅಂದರೆ ಇಡೀ ದೇಶಕ್ಕೆ ಪ್ರಧಾನಿ, ಒಂದು ಧರ್ಮಕ್ಕಲ್ಲ, ಒಂದು ಜಾತಿಗೆಲ್ಲ. ಅದು ಅವ್ರನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಕಾಂಗ್ರೆಸ್ ಪಕ್ಷ ಜನ್ಮ ತಾಳಿದಾಗಿಂದು ಬಡವ್ರ ಪರ, ಶೋಷಿತರ ಪರ, ದೀನ ದಲಿತರ ಪರ ಕೆಲಸ ಮಾಡ್ಕೊಂಡು ಬರ್ತಾರೆ. ಅದರಿಂದ ನಾವು ಇವತ್ತು ಬಿ ಜೆ ಪಿ ಅವ್ರಿಗೆ ಯಾಕೆ ಬೆಂಬಲ ಕೊಡೋಲ್ಲ ಅಂತ ಕೇಳ್ಬೋದು ಪ್ರಶ್ನೆನ. ಇದೇ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ತರಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇದೇ ರಾಮ ಜೋಯಿಸ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯವರು ಆ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ಹಾಗಾಗಿ ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದು ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಮತ್ತು ಕುರುಬ ಸಮಾಜದವರಿಗೆ ಎಸ್ ಟಿ ಮೀಸಲಾತಿಯನ್ನು ಕೊಡ್ತೀವಂತ ಹೇಳಿದರು. ಅದು ಇಲ್ಲಿವರೆಗೂ ಅದ್ರ ಬಗ್ಗೆ ಇನ್ನೂ ಚಕಾರ ಎತ್ತಿಲ್ಲ. ಇವೆಲ್ಲ ಅಂದರೆ ಅಹಿಂದ ಪರವಾಗಿರ್ತಕ್ಕಂಥ ಧೋರಣೆಗಳು ಅವ್ರ ಹತ್ರ ಇಲ್ಲ, ಏನು ಅವ್ರ ಹತ್ರ ಈ ವಿಚಾರಗಳಿಲ್ಲ. ಹಾಗಾಗಿ ಅಹಿಂದ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಕಾಳಜಿ ಇರೋದರಿಂದ ಹಾಗಾಗಿ ಅಹಿಂದ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ನಾವು ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಜಾರಿಯಾದ ನಂತರದಲ್ಲಿ ಮೋದಿ ಗ್ಯಾರಂಟಿ ಅನ್ನೋ ಒಂದು ಕೂಡ ಚಲಾವಣೆಗೆ ಬಂದಿದೆ. ಮೋದಿ ಗ್ಯಾರಂಟಿ ಅನ್ನುವಂಥದ್ದು ಕೂಡ ಪ್ರಚಾರಗಳನ್ನು ಕೂಡ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಏನು ಗ್ಯಾರಂಟಿ ವಿಚಾರವಾಗಿ, ಮೋದಿ ಗ್ಯಾರಂಟಿ ವಿಚಾರವಾಗಿ ನೋಡಿ, ಗ್ಯಾರಂಟಿ ಅಂತಕ್ಕಂಥ ಪದ, ಗ್ಯಾರಂಟಿ ಅಂತಕ್ಕಂಥ ಕಾನ್ಸೆಪ್ಟ್ ಜಗತ್ತಿಗೆ ಕೊಟ್ಟವರು ಕರ್ನಾಟಕ ರಾಜ್ಯದ ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರು ಗ್ಯಾರಂಟಿ ಕಾಪಿ ಮಾಡಿದ್ರು, ಮಾಡ್ಕೊಳ್ಳಿ. ಆದರೆ ನಿಜವಾಗಲೂ ಗ್ಯಾರಂಟಿಗಳು ಕಡು ಬಡವಿಗೂ ತಲುಪ್ತಾ ಇದೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.